ನಮಸ್ಕಾರ, ನಾನಿದ್ದೀನಿ ಅಲಸಂದೆ ಕಾಳಿನ ಕರಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಈಸಿಯಾಗಿ ಮಾಡುವಂಥದ್ದು. ಇದ್ರ ಜೊತೆಗೆ ರವೆ ರೊಟ್ಟಿ ಇಟ್ಟಿದ್ದೀನಿ, ಹಾಗೆ ಚಪಾತಿ, ಅಕ್ಕಿ ರೊಟ್ಟಿ, ಬರೀ ಅಕ್ಕಿ ದೋಸೆ, ಉದ್ದಿನ ದೋಸೆ, ಎಲ್ಲದಕ್ಕೂ ಇದು ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಕಾಯಿ ಸಹಿತ ಹಾಕೋದೇ ಬೇಡ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಲೋಟ ಅಲಸಂದೆ ಕಾಳನ್ನು 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಈಗ ಇದರ ನೀರನ್ನು ಬಸಿದು ಪುನಃ 2 ಲೋಟದಷ್ಟು ನೀರು ಹಾಕೋಣ. ಯಾವಾಗಲೂ ಈ ಕಾಳುಗಳನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. 1/2 ಸ್ಪೂನ್ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಇದಕ್ಕೆ ಬಣ್ಣ ಮತ್ತು ರುಚಿ ಬರೋಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಈಗ ಕುಕ್ಕರನ್ನು ಒಲೆ ಮೇಲಿಟ್ಟು ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ಅಲಸಂದೆ ಕಾಳುಗಳು ನೋಡಿ, ಕೈಯಲ್ಲಿ ಮುಟ್ಟಿದರೆ ಮೆತ್ತಗಾಗಷ್ಟು ಬೇಯಬೇಕು, ಕರಗಿ ಹೋಗಬಾರ್ದು. ಇದು ನಮ್ಮನೆಯಲ್ಲೇ ಬೆಳೆದಿರುವ ಹಸಿಮೆಣಸು, ಯಾವುದೇ ಸಾವಯವ ಗೊಬ್ಬರ ಹಾಕಿಲ್ಲ. ಹಾಗಿದ್ದರೆ ಯಾವುದೇ ತರಕಾರಿ ಅದು ತುಂಬ ರುಚಿ ಜಾಸ್ತಿ. 3 ಹಸಿಮೆಣಸನ್ನ ತಗೊಳ್ಳೋಣ. 1 ಕಟ್ಟು ಕೊತ್ತಂಬರಿ ಸೊಪ್ಪು, 10 ಎಸಳು ಬೆಳ್ಳುಳ್ಳಿ, ಹಾಗೆ ತಾಜಾ ಹಸಿಮೆಣಸಿದೆ. ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ತಗೊಂಡ್ರೆ ಸರಿ. ಈಗ ಮಿಕ್ಸಿ ಜಾರನ್ನ ತಗೊಳ್ಳೋಣ. ಹಾಗೆ ಬುಡದಲ್ಲಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕಿದರೆ ನಯಸ್ಸಾಗಿ ರುಬ್ಬೋದು. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ 1/4 ಲೋಟದಷ್ಟು ನೀರನ್ನು ಹಾಕೋಣ. ಹಾಗೆ ಮಸಾಲೆನ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿ ಆಯಿತು. ಇದರ ಜೊತೆಗೆ 1 ಈರುಳ್ಳಿ, 1 ಟೊಮೊಟೊ, ಹಾಗೆ ಚಿಕ್ಕದಾದ 1 ದೊಣ್ಣೆಮೆಣಸನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1/2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಈ ಕರಿಗೆಲ್ಲ ಕೊಬ್ಬರಿ ಎಣ್ಣೆನೇ ತುಂಬ ಟೇಸ್ಟ್ ಕೊಡೋದು, ಹಾಗೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಈಗ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡೋಣ. 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ ಕಾಳನ್ನು ಒಗ್ಗರಣೆಗೆ ಹಾಕೋಣ. ಯಾವುದೇ ಕರಿಗಾದರೂ ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಜೀರಿಗೆ ಮತ್ತು ಸಾಸಿವೆ ಕಾಳು ಸ್ವಲ್ಪ ಚಟಪಟ ಬಿಟ್ಟಿದರೆ ಅಡುಗೆ ಟೇಸ್ಟ್ ಜಾಸ್ತಿ. ಕರಿಬೇವಿನ ಹೆಸರನ್ನು ಹೀಗೆ ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿದರೆ ಅದರಲ್ಲಿರೋ ನೀರಿನಂಶ ಹೋಗುತ್ತೆ. ಈ ಒಗ್ಗರಣೆ ಜೊತೆ ಈ ಸೊಪ್ಪುಗಳನ್ನು ಹಾಕಿದಾಗ ಆಗ ಎಣ್ಣೆ ಸಿಡಿಯೋಲ್ಲ, ಗ್ಯಾಸು ಒಲೆ ರಂಪನೂ ಆಗೋಲ್ಲ. ಈಗ ಕರಿಬೇವು ಹಾಕಾಯಿತು. ಅದ್ರ ಜೊತೆ ಹೆಚ್ಚಿರುವ ಈರುಳ್ಳಿ ಹಾಗೆ ದೊಣ್ಣೆಮೆಣಸು ಹಾಕೋಣ. ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ, ಬಣ್ಣ ಬದಲಾಗೋಷ್ಟು. ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ. ಹಾಗೆ ಈ ಒಗ್ಗರಣೆ ಜೊತೆ ಟೊಮೊಟೊ ಹೋಳು ಸಹಿತ ಸ್ವಲ್ಪ ಮೆತ್ತಗಾಗಷ್ಟು ಫ್ರೈ ಮಾಡ್ತಾ ಹೋಗೋಣ. ಈ ಹದದಲ್ಲಿ ಟೊಮೊಟೊ, ಈರುಳ್ಳಿ ಮತ್ತು ದೊಣ್ಣೆಮೆಣಸು ಫ್ರೈ ಆಗಬೇಕು. ಈಗ ರುಬ್ಬಿರುವ ಮಸಾಲೆನ ಹಾಕೋಣ. ಮಸಾಲೆ ಜೊತೆ 1/4 ಲೋಟದಷ್ಟು ನೀರು ಹಾಕೋಣ. ಹಾಗೆ ಒಗ್ಗರಣೆ ಜೊತೆ ಈ ಮಸಾಲೆ ಬಣ್ಣ ಬದಲಾಗುವವರೆಗೆ ಕುದೀತಾ ಹೋಗಬೇಕು. ಹಸಿ ವಾಸನೆ ಇರಬಾರ್ದು. ಅಲಸಂದೆ ಕಾಳು ಬೇಯಬೇಕಾದ್ರೆ ರುಚಿಗೆ 1/2 ಸ್ಪೂನ್ ಉಪ್ಪು ಹಾಕಿದೆ. ಈಗ ಮಸಾಲೆ ಹಾಕಿದ ಮೇಲೆ ಪುನಃ ಉಪ್ಪು ಹಾಕೋಣ. ಸ್ವಲ್ಪ ನಮಗೆ ಮಸಾಲೆ ಹಾಕಿದ ಮೇಲೆ ಕರಿ ತುಂಬ ದಪ್ಪ ಆಗುತ್ತೆ ಅನಿಸುತ್ತೆ. ಹಾಗೆ 1/4 ಲೋಟದಷ್ಟು ಪುನಃ ನೀರು ಹಾಕೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಈ ಕರಿ ಚೆನ್ನಾಗಿ ಕುದಿಬೇಕು ಅಂದರೆ ಹಸಿ ವಾಸನೆ ಹೋಗೋವರೆಗೂ. 1/2 ಸ್ಪೂನು ಪುನಃ ಅರಿಶಿನ ಹಾಕೋಣ. ಈಗ ಕುದಿಯೋಕ್ಕೆ ಬಿಡೋಣ. ಮಸಾಲೆ ಚೆನ್ನಾಗಿ ಕುದ್ದಾಯಿತು. ಈಗ ಬೇಯಿಸಿರುವ ಅಲಸಂದೆ ಕಾಳನ್ನು ಹಾಕೋಣ. ಹಾಗೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕುದಿಯೋಕ್ಕೆ ಬಿಡೋಣ. ಹಾಗೆ 1 ಪ್ಲೇಟನ್ನು
ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಅಲಸಂದೆ ಕಾಳು ಮಸಾಲೆ ಜೊತೆ ಚೆನ್ನಾಗಿ ಕುದ್ದಾಗಿದೆ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ರುಚಿ ರುಚಿಯಾದ ಅಲಸಂದೆ ಕಾಳಿನ ಕರಿ ರೆಡಿ ಆಯಿತು. ನೋಡಿದ್ರಲ್ಲ ಬಹಳ ಸರಳವಾಗಿ ಕರಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.